ಅಂಗಡಿ ಮುಂದೆ ಕಾರ್ ನಿಲ್ಸಬೇಡಿ ಅಂದ್ರೆ ಗೊತ್ತಾಗಲ್ವೇನ್ರಿ ನಿಮಗೆ? ತೆಗೀರಿ ಕಾರ್ನ. ಯಾಕೆ ತೆಗಿಬೇಕು? ಇಲ್ಲಿಂದ್ರೆ ಏನೇ ತೊಂದ್ರೆ ನಿಮಗೆ? ತೊಂದ್ರೆನ? ನಮ್ಮ ಅಂಗಡಿ ಮುಂದೆ ನಿಮ್ ಕಾರ್ ನಿಂತ್ರೆ ನಂಗೆ ವ್ಯಾಪಾರನೇ ಆಗಕ್ಕಿಲ್ಲ. ಓ, ಇಲ್ದೇ ಇದ್ರೆ ಬಹಳ ದೊಡ್ಡ ವ್ಯಾಪಾರ ಮಾಡ್ಬಿಡೋನು. 30 ನಳ ಹೊಂಡಿ ತಗೋತಿರೋ ನಾನು ನೋಡಿಲ್ವಾ? ಓ, ಬೋಟಿ ಬೋಟಿ ತಗದು ಬಿಡ್ತೀನಿ ನೋಡ. ಏಯ್, ನೀನ್ ಸುಮ್ಕಿರು. ನೀನ್ ಬೋಟಿ ಎತ್ತಕೋದ್ರೆ ಅವ್ರ ಕಡೆ ಲಾಟಿ ಎತ್ಕೊಂಡ್ಬರ್ತಾರೆ ನೋಡಿ ಸರ್. ವ್ಯಾಪಾರ ಮಾಡೋಣ. 30 ಅಂಗಡಿ ಮುಂದೆ ಕಾರ್ ನಿಲ್ಸಿದ್ರೆ ನಾನು ವ್ಯಾಪಾರ ಹೆಂಗ್ ಮಾಡ್ಲಿ ಹೇಳಿ ನೋಡೋಣ. ಗೊತ್ತೈತೆ, ಒಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನೀನ್ ಅಡ್ಜಸ್ಟ್ ಮಾಡ್ಕೋ, ನಿನ್ ಅಂಗಡಿಯಲ್ಲೇ ಕಾರ್ ಬಿಟ್ಕೋ. ಬೇಡ ಅಂದನೆ ಅವನು. ಯಾಕ್ ಸ್ವಾಮಿ, ನಿಮ್ ತಾವ್ ಕಾರ್ ಸೆಡ್ ಇಲ್ವಾ? ನೋಡಿ ಸರ್, ಪಬ್ಲಿಕ್ ವರ್ಕ್ಸ್ ಮಿನಿಸ್ಟ್ರಿ ನಾನು ಪಿ ಎ ಆಗಿ ಇನ್ನು ಒಂದ್ ತಿಂಗಳು ಕೂಡ ಆಗ್ಲಿಲ್ಲ, ಅಷ್ಟರಲ್ಲೇ ಒಂದ್ ಕಾರು. ಡಿಪಾರ್ಟ್ಮೆಂಟ್ ಕ್ವಾರ್ಟರ್ಸ್ ಇನ್ 3 ತಿಂಗಳು ನಂಗೆ ಅಲಾಟ್ ಆಗುತ್ತೆ. ಏನೋ ಒಂದ್ ಅರ್ಧ ಗಂಟೆ ಕಾರ್ ಇವನ್ ಅಂಗಡಿ ಮುಂದೆ ಬಿಟ್ರೆ ಮಾಡೋ ಪಜಿತಿ ನೋಡಿ. ಮುಂದಿನ ತಿಂಗಳು ನಾನು ಮಿನಿಸ್ಟರ್ ಜೊತೆ ವರ್ಲ್ಡ್ ಟೂರ್ ಬೇರೆ ಹೋಗ್ಬೇಕು. ಈ ಕಾರ್ ಏನ್ ಮಾಡೋದು ಸಾಹೇಬ್ರೆ? ಇದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀರಾ? ಇಲ್ಲೇ ಪಕ್ಕದ ರಸ್ತೆಲೆ ನಮ್ಮ ಮನೆ ಇರೋದು. ನನ್ನ ಕಾರ್ನ ಊರಿಗೆ ಕಳಿಸಿದ್ದೀನಿ, ನಿಮ್ ಕಾರ್ನ ನನ್ನ ಸೆಡ್ ನ ಇಸ್ಕೋಬೋದಲ್ಲ. ನಿಮ್ಗೆ ಯಾಕೆ ಸುಮ್ಮನೆ ತೊಂದ್ರೆ? ತೊಂದ್ರೆ ಏನು ಬಂತು ಬಿಡಿ, ನನ್ ಸೆಡ್ನಾಗೆ ಒಂದಲ್ಲ 10 ಕಾರ್ ನಿಲ್ಸ್ಕೋಬಹುದು. ಹೌದಾ ಸರ್? ಸರ್, ನನ್ನ ಹೆಸರು ಗುಂಡ್ಲುಪೇಟೆ ಗುಂಡ್ರಾವ್ ಅಂತ. ನಮ್ ಪರಿಚಯ ಆಗ್ಲಿಲ್ವಲ್ಲ? ನನ್ನ ಹೆಸರು ಚಲುವರಾಜ್ ಅಂತ. ತುಮಕೂರ್ನಾಗೆ ಒಂದ್ ಬಿಸ್ಕೆಟ್ ಫ್ಯಾಕ್ಟ್ರಿ ಇಕ್ಕಿದ್ದೀನಿ. ಬನ್ನಿ, ನಮ್ಮಲ್ಲೇ ಕಾಫಿ ಕುಡಿಯೋಣ. ಟೇಮ್ ಏನಾಯ್ತು? 6:30 ಆಗ್ತಾ ಬಂತು. ಏನ್ ಕಾಫಿ ಕುಡಿಯೋ ಟೇಮ್ ಆಯ್ತು?